ಧ್ವನಿ. ನಾವು ಪ್ರೆಸ್ ಮೀಟ್ ಕರೆದು ಕುಮಾರಸ್ವಾಮಿ ಅವ್ರು ಕೇಳಿದೀವಿ, ನಾನು ಜಿಲ್ಲಾಧ್ಯಕ್ಷ ಇದ್ದೆ ಜೆ ಡಿ ಎಸ್ ಅಲ್ಲಿ, ಆ ಒಂದೇ ಒಂದು ಕಾರಣಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಈಚೆಗೆ ಬಂದೆ. ನಾಟಕ ಅಂದ್ರೆ ಗೊತ್ತಿದ್ದೆ ಅಲ್ವಾ, ಯುದ್ಧ ಜೀವಿಗಾಗಿ ಅಂತ ಹೇಳ್ತಾ ಇದ್ರಿ ಅದು ಸ್ವಾಮಿ, ಅವರು ನಾಟಕ ಆಡೋ ಅವಶ್ಯಕತೆ ಇಲ್ಲ ಅಂತೇಳಿ. ಪರಮೇಶ್ವರ್ ಸಾಹೇಬ್ರು ಒಬ್ಬರಿಗೆ ಅಲ್ಲ, ಎ ಆರ್ ಕೃಷ್ಣಮೂರ್ತಿ ಅವ್ರು ಒಬ್ಬರಿಗೆ ಅಲ್ಲ, ಬಸವಂತಪ್ಪರಿಗೆಲ್ಲ, ಈ ಮನೆಯವರ ಯಾರಿಗೆ ಆಗಿರಲಿ, ನನ್ನ ಜಾತಿಗೆ ಅನ್ಯಾಯ ಆದಾಗ ಸ್ವಾಭಿಮಾನಿಗಳು ಸಿಡಿದೇಳ್ದೆ ಹೋದ್ರೆ ನಿಮ್ಗೆ ಯಾವತ್ತೂ ನ್ಯಾಯ ಸಿಕ್ಕಿಲ್ಲ. ನಿಮ್ಮ ಮನೆ ಬರುವೆ ಇಷ್ಟು, ನಿಮ್ಮ ಕೆಲಸ ಏನಾದ್ರು ಮಾಡಿ. ಇವತ್ತು ಅಕ್ಕೊತ್ತಾಯಕ್ಕೆ ಸಾಹೇಬ್ರಿಗೆಲ್ಲ ಹೋಗಿ ಮೇಲೆ ಮೇಲೆ ಕುಂತವ್ರಾಗೆ ಆರಾಮ ಕೊಡ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ ಇನ್ನೊಂದ್ಸರಿ ಹೇಳ್ಬಿಡ್ರಪ್ಪ. ಬಳಗದ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂತ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತ ಪೂಜ್ಯ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರಿಗೆ ನನ್ನ ಹೃತ್ಪೂರ್ವಕವಾದ ನಮನಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ಹಾಗೂ ಮತ್ತೋರ್ವ ಶಾಸಕರಾಗಿರ್ತಕ್ಕಂಥ ನಮ್ಮ ಬಸವಂತಪ್ಪ, ಸ್ಟ್ರೈಟ್ ಆಗಿರೋ ಸ್ಟ್ರೈಟ್ ಕಳೆದ್ಬಿಟ್ಟು ಅದೇ ಕಾಂಪ್ಲಿಕೇಟ್ ಮಾಡಿದೆ. ಬಸವಂತಪ್ಪ ಅವರೇ ಮತ್ತು ಎಲ್ಲ ನಮ್ಮ ದೊಡ್ಡ ದೊಡ್ಡ ಛತ್ರದಲ್ಲೇ ಮದುವೆ ಮಾಡ್ತಾರೆ, ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಮಾಡ್ತಾರೆ. ಕರೆಕ್ಟ್ ಪ್ರಸಂತ ಆ ಶಕ್ತಿಯನ್ನ ಕೊಟ್ಟವ್ರು ಯಾರು? ಆ ಧ್ವನಿಯನ್ನ ಕೊಟ್ಟವ್ರು, ಆ ಸ್ವಾಭಿಮಾನವನ್ನ ಕೊಟ್ಟವ್ರು ಯಾರು? ಇವತ್ತು ಸಂವಿಧಾನವನ್ನ ಬರೆದು ಈ ದೇಶಕ್ಕೆ ಬಹುದೊಡ್ಡ ಕೊಡುಗೆ ಯಾರಾದರೂ ಕೊಟ್ಟಿದ್ರೆ, ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಸ್ವತಂತ್ರ ಗಳಿಸಿ ಅದಕ್ಕೂ ದೊಡ್ಡದಂತ ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥದ್ದು ಯಾರಾದರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸಂವಿಧಾನಕ್ಕೆ ಸಮಾನತೆಯನ್ನ ಕೊಡಬೇಕು ಅಂತೇಳಿ ಪ್ರತಿಪಾದನೆ ಮಾಡಿದಂತ ಅಣ್ಣ ಬಸವಣ್ಣನಿಗೆ ಕೂಡ ನನ್ನ ನಮನಗಳನ್ನ ಸಲ್ಲಿಸ್ತೇನೆ. ಸ್ನೇಹಿತರೆ, ಜಯಂತ್ ಜಯಕಾಂತ್ ಬಹಳ ಸಿಟ್ಟಿನಿಂದ ಉದ್ವೇಗದಿಂದ ಮಾತನಾಡಿದ್ದಾರೆ. ಅದಕ್ಕೆ ಒಳಗಡೆ ಇರ್ತಕ್ಕಂಥ ಅವ್ರು ನಮ್ಮ ಮಧ್ಯದಲ್ಲೇ ಇರಬೇಕು, ಹೋಗ್ಲಿಕ್ಕೆ ಬಿಡಬಾರ್ದು. ನಾವು ನಮ್ಮ ಜಾತಿ ಮಧ್ಯದಲ್ಲಿ ಇರ್ಲಿಕ್ಕೆ ಒಂದು ಅವಕಾಶ ಸಿಗಲಿ ಅಂತ ಹೇಳ್ತಾ ನಾನು ಆಗ್ತಾ ಸಮುದಾಯ ರತ್ನ ಪ್ರಶಸ್ತಿಯನ್ನು ಕೂಡ ಇಲ್ಲಿ ಸಾಕು ಬನ್ನಿ. ಇದು ಒಂದು ಕಾಣಿಕೆ ಮತ್ತು ಜವಾಬ್ದಾರಿಯನ್ನು ಪರಿಪೂರ್ಣವಾಗಿ ನಿಭಾಯಿಸಿದ ಒಂದು ನಂಬಿಕೆ ಮೇಲೆ ನಾವು ಹೆಚ್ಚಿದ್ದೇವೆ. ದಯವಿಟ್ಟು ನಿಮ್ಮ ಜೊತೆ ನಾವು ಇರಬೇಕು ಅಂತ ಹೇಳ್ತಾ ಜಯರಾಮನ್ ಎಂಜಿನಿಯರ್ ಮಾಡಿ ಮೂಡಿಸಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನನ್ನ ಪ್ರಥಮ ನಮನಗಳನ್ನ ಸಲ್ಲಿಸೋದಕ್ಕೆ ಬಯಸ್ತೇನೆ. ಅದೇ ರೀತಿ 2500 ವರ್ಷದ ಹಿಂದೆ ಈ ದೇಶದಲ್ಲಿ ಪ್ರಥಮವಾಗಿ ಸಮಾನತೆಯ ಮಾತುಗಳನ್ನಾಡಿದಂತ ಭಗವಾನ್ ಬುದ್ಧ